ಮೂರು ಸಾವಿರ ಸುಳ್ಳುಗಳನ್ನು ಹೇಳಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ವಿರುದ್ಧ ಸಿಡಿದ ಸಚಿವ ಸಂತೋಷ್ ಲಾಡ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಮೀಡಿಯಾದವರು ಎಷ್ಟೋ ಮಟ್ಟಿಗೆ ಮೋದಿ ಭಾಷಣ ತೋರಿಸ್ತಾರೆ ಎಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಭಾಷಣ ತೋರಿಸ್ತಾರೆ ನಮಗೆ ಚೆನ್ನಾಗಿ ಗೊತ್ತು ಹೀಗಾಗಿ ನಾವೇ ರೆಡಿ ಮಾಡ್ಕೊಬಿಟ್ಟಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹೇಳಿದಂಥ ಮೂರು ಸಾವಿರ ಹಸಿ ಸುಳ್ಳು ಸುಳ್ಳುಗಳು ಮೂರು ಸಾವಿರ ಹಸಿ ಸುಳ್ಳುಗಳ ತುಣುಕುಗಳು ನಮ್ಮ ಜೊತೆ ಐತೆ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನೇ ಅತಿ ದೊಡ್ಡ ಅಸ್ತ್ರವಾಗಿ ನಾವು ಬಳಸ್ಕೊತೀವಿ ಆಮೇಲೆ ಜನ ನೋಡ್ತಾರೆ ಜನ ತೀರ್ಮಾನ ಮಾಡ್ತಾರೆ ಅಂತ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡೋ ಅವರು ಪ್ರಧಾನಿ ಮೋದಿಯವರ ಮೂರು ಸಾವಿರ ಸುಳ್ಳುಗಳ ಹೊಸ ಸ್ಟೋರಿ ಹೇಳಿದ್ದಾರೆ ಎಸ್ ವೀಕ್ಷಕರೇ ಆ ಮೂರು ಸಾವಿರ ಸುಳ್ಳುಗಳಲ್ಲಿ ಪುಲ್ವಾಮಾ ದಾಳಿಯಂತೆ ಮತ್ತೊಂದು ಮಗದೊಂದು ಎಲ್ಲ ಇದೆ ಪುಲ್ವಾಮಾ ದಾಳಿಯಲ್ಲಿ ಕೂಡ ಪ್ರಧಾನಿ ಮೋದಿ ಹೇಳಿರೋದು ಸುಳ್ಳು ಏನು ಸೈನಿಕರು ಹುತಾತ್ಮರಾಗಿದ್ದಾರೆ ಅದಕ್ಕೆ ನಮ್ಮ ಸಂತಾಪ ಇದೆ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಳಸೋರು ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ನ ಹೆಂಗೆ ಎತ್ಕೊಂಡ್ಬರ ಅಂತ ಅಂದರೆ ಮೂರು ಟನ್ನು ಸಣ್ಣ ಗಾಡಿ ತಗ ಬಂದ್ಬಿಟ್ಟು ಅವ್ರು ಪ್ಲಾಸ್ಟ್ ಮಾಡ್ತಾರ ಅನ್ನೋ ಮಟ್ಟಕ್ಕೆ ಕೂಡ ಸಾಕಷ್ಟು ಚರ್ಚೆಗಳನ್ನು ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿ ಕೊಟ್ಟಿರುವಂಥ ಕಿರುಕುಳ ಅಂತಿಂಥದ್ದಲ್ಲ ಇಷ್ಟಾದರೂ ಕೂಡ ರಾಹುಲ್ ಗಾಂಧಿ ಎಲ್ಲವನ್ನ ಸಹಿಸಿಕೊಂಡು ಎಲ್ಲವನ್ನ ನುಂಗಿಕೊಂಡು ಯಾರೊಬ್ಬರ ವಿರುದ್ಧ ಕೂಡ ಟೀಕೆಯನ್ನು ಮಾಡದೆ ಸೈಲೆಂಟ್ ಆಗಿದ್ದಾರೆ ಜನ ಎಲ್ಲವನ್ನ ನೋಡ್ತಿದ್ದಾರೆ ಅಂತ ಗುಡುಗಿದ್ದಾರೆ ಸಂತೋಷ್ ಲಾಡ್ ಅವರದು ಒಂದೇ ಒಂದು ಸ್ಟೇಟ್ಮೆಂಟು ಮೂರು ಸಾವಿರ ಕ್ಲಿಪ್ಪಿಂಗ್ಸ್ ಇದ್ದಾವೆ ಮೋದಿ ಹೇಳಿರೋ ಸುಳ್ಳಿಂದು ಎಲ್ಲವನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ ನಾವು ಚುನಾವಣೆ ಸುಲಭವಾಗಿ ಗೆಲ್ತೀವಿ ಅಂತ ತಿಳ್ಕೊಬೇಡಿ ಹತ್ತು ವರ್ಷ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ನಿರಂತರ ಕಿರುಕುಳ ಕೊಟ್ಟಿದ್ದಾರೆ ಇದುವರೆಗೂ ಆ ಮನುಷ್ಯ ಒಬ್ಬರ ವಿರುದ್ಧ ಮಾತನಾಡಿಲ್ಲ ಬುದ್ಧನಂತೆ ರಾಹುಲ್ ಗಾಂಧಿಯನ್ನು ನಾವು ಕಾಣ್ತಾ ಇದ್ದೀವಿ ಬುದ್ಧನಂತೆ ರಾಹುಲ್ ಗಾಂಧಿ ಅವರನ್ನು ಕಾಣಬೇಕು ಭಾರತೀಯ ಜನತಾ ಪಕ್ಷದವರು ಪಾಕಿಸ್ತಾನ ಹಿಂದೂ ಮುಸ್ಲಿಂ ಬಗ್ಗೆ ಅಷ್ಟೇ ಮಾತನಾಡೋದು ಅವರು ಹಿಂದುತ್ವವಾದ ತರ್ತಾರೆ ಆದರೆ ನಾವು ಅಂಬೇಡ್ಕರ್ ಬಸವಣ್ಣನವರ ವಾದ ಮುಂಚೂಣಿಗೆ ತರಬೇಕು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಫೋಟೋ ಆರ್ ಎಸ್ ಎಸ್ ಕಚೇರಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರು ಇನ್ನು ಬಿ ಜೆ ಪಿ ಮಾಡ್ತಿರೋದು ಬರೀ ಇತಿಹಾಸವನ್ನು ತಿರ್ಚೋ ಕೆಲಸ ಪಾಕಿಸ್ತಾನ ಬೇಕಾಗಿದ್ದ ಮುಸ್ಲಿಮರು ಅಲ್ಲಿಗೆ ಹೋದರು ಇಲ್ಲಿಯವರು ನ ತಮ್ಮ ಆಯ್ಕೆಯಂತೆ ಇಲ್ಲಿದ್ದಾರೆ ಇತಿಹಾಸವನ್ನು ತಿರ್ಚೋ ಕೆಲಸವನ್ನು ಮಾಡಬೇಡಿ ಬಿ ಜೆ ಪಿಯವರು ಮಾಡ್ತಿರೋದು ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲೇಬೇಕು ಅಂತ ಹಠ ಹಿಡ್ಕೊಂಡವ್ರೆ ಆದರೆ ಕರ್ನಾಟಕ ಜನ ಬುದ್ಧಿವಂತರ್ರಿ ವಿಧಾನಸಭಾ ಚುನಾವಣೆಯಲ್ಲೇ ಅವ್ರಿಗೆ ಬುದ್ಧಿಯನ್ನು ಕಲಿಸಿದ್ರು ಲೋಕಸಭೆಯಲ್ಲಿ ಮತ್ತೊಂದು ರೌಂಡ್ ಕೊಡ್ತಾರೆ ಅಂತ ಸಂತೋಷ್ ಲಾಡ್ ಅವರು ಗುಡುಗಿದ್ದಾರೆ ಇನ್ನು ಆದಿಕವಿ ಶ್ರೀ ಮಹರ್ಷಿ ಅವರು ಬರೆದ ರಾಮಾಯಣ ಇಡೀ ಹಿಂದೂ ರಾಷ್ಟ್ರಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಈ ಮಹಾನ್ ಜ್ಞಾನಿಯನ್ನು ಸಮಾಜ ಸದಕಾಲ ಸ್ಮರಿಸಬೇಕಂತ ಸಚಿವ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಹೇಳಿದರು ಹಾಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮದ ಆಶ್ರಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಉದ್ಘಾಟಿಸಿ ಅವರು ಪ್ರಧಾನಿ ಮೋದಿಯವರ ವಿರುದ್ಧ ಗುಡುಗುದರು ಸಂತೋಷ್ ಲಾಡೋರು ಇಲ್ಲಿ ನಮ್ಮ ಆಫೀಸಿಗೆ ಬಂದವರು ಹೇಳ್ತಿದ್ರು ಒಂದು ಮಾತನ್ನ ಬಿ ಜೆ ಪಿಯವ್ರಿಗೆ ಎಪ್ಪತ್ತು ವರ್ಷ ಅಧಿಕಾರ ಸಿಗಲಿಲ್ಲ ಅನ್ನೋ ಕಿಚ್ಚಿದೆ ಎಪ್ಪತ್ತು ವರ್ಷ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ರೀತಿ ಹೊಟ್ಟೆ ಕಿಚ್ಚಿದೆ ಹಂಗಾಗ್ಬಿಟ್ಟು ಇರಬಾರದೆಲ್ಲ ತಗೊಂಡು ಎಪ್ಪತ್ತು ವರ್ಷದಲ್ಲಿ ಭಾರತ ಎಷ್ಟು ಅಭಿವೃದ್ಧಿಯಾಗಿದೆ ಕಳೆದ ಹತ್ತು ವರ್ಷದಲ್ಲಿ ಭಾರತ ಎಷ್ಟು ಹಳ್ಳ ಹಿಡಿದಿದೆ ಕೆಲ ಕ್ಷೇತ್ರಗಳಲ್ಲಿ ಎಲ್ಲವನ್ನ ಖಾಸಗಿಯವರಿಗೆ ಕೆಲವೇ ಕೆಲ ಉದ್ಯಮಿಗಳಿಗೆ ದೇಶನ ಮಾರ್ಕತಾವ್ರೆ ಅಂತ ಎಲ್ಲ ಆರೋಪಿಸ್ತಾರೆ ಹೀಗಾಗಿ ಪ್ರಧಾನಿ ಮೋದಿಯವರ ಮೂರು ಸಾವಿರ ಹಸಿ ಸುಳ್ಳುಗಳ ಕ್ಲಿಪ್ಪಿಂಗ್ಸನ್ನು ನಾವು ರಿಲೀಸ್ ಮಾಡ್ತೀವಿ ಇದು ಸಂತೋಷ್ ಲಾಡ್ ಸವಾಲು ಎಸ್ ವೀಕ್ಷಕರೇ ಹಾಗಾದರೆ ಪ್ರಧಾನಿ ಮೋದಿ ಸುಳ್ಳಿನ ಮೇಲೆ ಕೋಟೆಯನ್ನು ಕಟ್ಕೊಂಡು ಮೆರೆದ್ರ ಕಳೆದ ಎರಡು ಟರ್ಮಿಂದ ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಸಾಧನೆಗೆ ಈ ಸಲ ಐ ಎನ್ ಡಿ ಐ ಎಂ ಮಿತ್ರಕೂಟ ಬ್ರೇಕ್ ಹಾಕುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು